ಅನ್ನದಾನೀಶ್ವರ ಮಠದ ಪಹಣಿಯಲ್ಲೂ ಕೂಡ ವಕ್ಫ್ ಹೆಸರಿದೆ. ಅನ್ನದಾನೀಶ್ವರ ಮಠದ ಪಹಣಿಯಲ್ಲೂ ವಕ್ಫ್ ಹೆಸರು. ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಮಠ ಇದು. ಪಹಣಿ ನೋಡಿ ಮಠದ ಶ್ರೀಗಳು ಮತ್ತು ಭಕ್ತರು ಕಂಗಾಲಾಗಿದ್ದಾರೆ. 2019-20 ಬಿಜೆಪಿ ಅವಧಿಯಲ್ಲೇ ವಕ್ಫ್ ಸೇರ್ಪಡೆಯಾಗಿದೆ. ಟಿವಿ 9 ಗೆ ಹಾಲಕೇರಿ ಅನ್ನದಾನೇಶ್ವರ ಮಠದ ಶ್ರೀಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅನ್ನದಾನೇಶ್ವರ ಮಠದ ಮುಪ್ಪಿನ ಬಸವಲಿಂಗ ಶ್ರೀಗಳು ಈಗಾಗಲೇ ವಕ್ಫ್ ವಿವಾದ ರಾಜ್ಯಾದ್ಯಂತ ವ್ಯಾಪಿಸಿದ್ದು ಇವತ್ತು ಬಿಜೆಪಿ ಕೂಡ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದೆ. ಈ ನಡುವೆ ಅನ್ನದಾನೇಶ್ವರ ಮಠದ ಪಹಣಿಯಲ್ಲೂ ಕೂಡ ವಕ್ಫ್ ಹೆಸರು ಇದೆ. 2019-20 ಬಿಜೆಪಿಯ ಅಧಿಕಾರಾವಧಿಯಲ್ಲೇ ವಕ್ಫ್ಗೆ ಸೇರ್ಪಡೆಯಾಗಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಲಾಗಿದೆ. 15 ಎಕರೆ ಇರತಕ್ಕಂತಹ ಸರ್ವೆ ನಂಬರ್ 410 ಹಿಸಾ 2B ಇದರೊಳಗೆ 15 ಎಕರೆ 6 ಗುಂಟೆ ಇರತಕ್ಕಂತಹ ಭೂಮಿಯೊಳಗೆ ಸುಮಾರು 11 ಎಕರೆ 19 ಗುಂಟೆ ಭೂಮಿಯನ್ನ ವಕ್ಫ್ ಆಸ್ತಿ ಅಂತಂದು ಅವರು ನಮೂದನೆ ಮಾಡಿರ್ತಕ್ಕಂತಹದ್ದು ನಮಗೆ ಬಹಳಷ್ಟು ಆಶ್ಚರ್ಯವಾಗಿದೆ. ರೆಹಮಾನ್ ಶಾವಲಿ ದರ್ಗಾ ಅಂತಂದು ಅಲ್ಲಿ ಅವರು ಕಾಲಂ 12 ಸಾಗೋಳಿ ಕಾಲಂನೊಳಗೆ ಅವರು ಬರೆದಿರ್ತಕ್ಕಂತಹದ್ದು ನಮಗೆ ಆಶ್ಚರ್ಯವಾಗಿರ್ತಕ್ಕಂತಹ ಸಂಗತಿ. ಜೊತೆಗೆ 2011-20 ನಾವು ಪಹಣಿಯನ್ನ ಈ ಸರ್ವೆ ನಂಬರ್ ಪಹಣಿ ತೆಗಿಲಿಕ್ಕೆ ಹೋದ್ರೆ ಪಹಣಿನ ಅಲ್ಲಿ ಬರದೇ ಇರತಕ್ಕಂತಹದ್ದು ನಮಗೆ ವಿಶೇಷವಾಗಿ ಆಶ್ಚರ್ಯವಾಗಿದೆ. ಈಗೆಲ್ಲ ನಾಡಿನಾದ್ಯಂತ ಹಲವಾರು ಜನ ಆ ಜಾತಿ ಈ ಧರ್ಮ ಅನ್ಲಾರ್ದನ ಎಲ್ಲರೂ ವಕ್ಫ್ ಆಸ್ತಿ ಅಂತಂದು ಎಲ್ಲೆಡೆಗೂ ಬರ್ತಾ ಇರ್ತಕ್ಕಂತಹದ್ದನ್ನ ನಾವು ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಬಂದಿರತಕ್ಕಂತಹ ವಿಚಾರ. ಈ ಕುರಿತು ನಮ್ಮ ಪ್ರಸಾದ ನಿಲಯದೊಳಗೆ ಯಾವಾಗಲೂ ಅಲ್ಲಿ ಲಿಂಗಾಯತರಿಗೆ ಅಷ್ಟೇ ಪ್ರಸಾದ ಕೊಟ್ಟು ಸಂಸ್ಥಾನ ನಡೆಸಿರ್ತಕ್ಕಂತಹದ್ದಲ್ಲ. ಇನ್ನು ಈ ಬಗ್ಗೆ ಅನ್ನದಾನೇಶ್ವರ ಮಠದ ಶ್ರೀಗಳ ಜೊತೆಗೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ನಡೆಸಿರುವ ಮಾತುಕತೆ ಇಲ್ಲಿದೆ. ಇಲ್ಲಿಯ ಪ್ರಸಿದ್ಧ ಅನ್ನದಾನೇಶ್ವರ ಮಠದ ಆಸ್ತಿ ಕೂಡ ಈಗ ವಕ್ಫ್ ಅಂತ ನಮೂದಾಗಿದೆ. ಹೀಗಾಗಿ ನಮ್ಮ ಜೊತೆ ಮಠದ ಶ್ರೀಗಳು ನಮ್ಮ ಜೊತೆಗೆ ಮಾತಾಡ್ಕಿದ್ದಾರೆ. ಅದು ಏನೇನಾಗಿದೆ ಅಂತ ಅವನನ್ನು ಕೇಳೋಣ. ನಮಸ್ಕಾರ ಸರ್. ಈಗ ನಿಮ್ಮ ಮಠದ ಆಸ್ತಿಯಲ್ಲಿ ಕೂಡ ವಕ್ಫ್ ಅಂತ ನಮೂದಾಗಿದೆ ಅಂತ ಕೇಳಬೇಕಪಟ್ಟಿದೆ. ಎಷ್ಟು ಎಕರೆ ವಕ್ಫ್ ಅಂತ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂತ? 11 ಎಕರೆ 19 ಗುಂಟೆ ವಕ್ಫ್ ಅಂತಂದು ಅದು ನಮ್ಮ ಪಹಣಿ ಚೆಕ್ ಮಾಡಿದಾಗ ನಮಗೆ ತಿಳಿದು ಬಂದಿದೆ. ರೆಹಮಾನ್ ಶಾವಲಿ ದರ್ಗಾ ಅಂತಕ್ಕಂತಹದ್ದನ್ನು ಕಬ್ಜೆ ಮತ್ತು 9ನೇ ಕಾಲಂನೊಳಗೆ ಸೇರಿಸಿದ್ದಾರೆ. 2019 ಇದು ಬಂದಿದೆ ಅಂತಕ್ಕಂತಹದ್ದನ್ನು ನಾನು ನಮ್ಮ ಸಮಿತಿಯಿಂದ ತಿಳಿದುಕೊಂಡೆ. ಆವಾಗ ಪೂಜ್ಯ ನಮ್ಮ ದೊಡ್ಡ ಗುರುವರಿದ್ದರು, ಅದರ ಕುರಿತು ಕಾನೂನು ಹೋರಾಟ ಏನೋ ಮಾಡ್ತಾ ಇದ್ದರು. ಆದರೆ ಯಾವುದೇ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ವಿಚಾರ ನಮ್ಗೆ ಇತ್ತಿತ್ತಲಾಗಿ ಗೊತ್ತಾಯ್ತು. ಈಗ ಏನಾದರೂ ನಿಮಗೆ ನೋಟಿಸ್ ಅದು ಬಂದಿದೆಯಾ? ನೋಟಿಸ್ ಕೊಟ್ಟು ನಿಮ್ಗೆ ಈ ಥರ ಏನು ವಕ್ಫ್ ಆಸ್ತಿ ಅಂತ ನಮ್ಮದಾಗಿತ್ತು ಅಥವಾ ಡೈರೆಕ್ಟಾಗಿ ಏನಾದರೂ ಮಾಡಿದ್ದಾರೆ? ನೋಟಿಸ್ ಬಂದಿಲ್ಲಂತ್ರಿ. ನಾನು ಆವಾಗಿರ್ತಕ್ಕಂಥ ಸಮಿತಿಯೊಳಗೆ ಇರತಕ್ಕಂಥವ್ರನ್ನ ಕೇಳಿ ತಿಳ್ಕೊಂಡೆ, ನೋಟಿಸ್ ಬಂದಿಲ್ಲಂತ ಡೈರೆಕ್ಟಾಗಿ ಇದು ಪಹಣಿ ಒಳಗೆ ಸೇರಿಕೊಂಡಿದೆ ಅಂತ್ರಿ. ಈಗ ರಾಜ್ಯಾದ್ಯಂತ ಈಗ ಬಿಜಾಪುರ ಜಿಲ್ಲೆ ಸಿಂದಗಿ ವಿರಕ್ತ ಮಠದ ಕೂಡ ಆಸ್ತಿ ಕೂಡ ವಕ್ಫ್ ಅಂತಾಗಿದೆ. ಈಗ ನಿಮ್ಮದು ಅನ್ನದಾನೇಶ್ವರ ಅಂದರೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಒಂದು ಪ್ರಸಿದ್ಧ ಮಠ, ಇದರ ಕೂಡ ಈಗ ವಕ್ಫ್ ಅಂತಾಗಿದೆ. ಈ ಥರ ಆಸ್ತಿಗಳು ಮಠದ ಆಸ್ತಿಗಳಾಗಿರ್ಬೋದು ರೈತರ ಆಸ್ತಿಗಳು ವಕ್ಫ್ ಅಂತ ಆಗೋದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ವಿರುದ್ಧ ಏನಾದರೂ ಕಾನೂನು ಬದಲಾವಣೆ ಆಗಬೇಕಂತೀರ ಹೇಗಂತ? ಈ ಕುರಿತು ಸಮಾಜ ಚಿಂತಕರು, ಸಮಾಜ ಹಿತ ಚಿಂತಕರೆಲ್ಲರೂ ಚರ್ಚೆ ಮಾಡಿಕೊಂಡು ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿ ಒಳಗೆ ಕಾನೂನನ್ನು ತರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗ ರೈತರೊಳಗೆ ಆ ಧರ್ಮದ ರೈತರು ಈ ಧರ್ಮದ ರೈತರು ಅಂತ ಹೇಳಕ್ಕೆ ಬರೋದಿಲ್ಲ. ರೈತರು ಅಂತಂದ್ರೆ ಎಲ್ಲರೂ ರೈತರೇ, ಯಾವುದೇ ರೈತನಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗ ಮಠದ ಎಷ್ಟು ಎಕರೆ ಹೋಗಿದೆ ಮೇಡಮ್ ಜರ? ಈಗ ಅಲ್ಲಿ ಏನಾದರೂ ಯಾವುದು ಪ್ರಸಾದ ನಿಲಯ ಇತ್ತು ಅಂತ ಹೇಳಿದೆ, ಎಷ್ಟು ವರ್ಷಗಳಿಂದ ಪ್ರಸಾದ ನಿಲಯ ನಡೀತಿತ್ತು, ಮಠದ ಇತಿಹಾಸ ಏನದು? ಸುಮಾರು ಈಗ 85 ವರ್ಷಗಳಿಂದ ಶ್ರೀ ಮಠದ ನಾವು ದಾಖಲೆ ಪ್ರಕಾರ ಮೊದಲೆಲ್ಲೂ ಅಜ್ಜವರು ಮಠದೊಳಗೆ ಪ್ರಸಾದ ನಿಲಯಗಳನ್ನು ಮಾಡ್ತಾ ಬಂದಿದ್ದರು. ಒಂದು ಪ್ರಸಾದ ನಿಲಯ ಸುಮಾರು ಒಂದು 85 ವರ್ಷಗಳಿಂದ ಪ್ರಸಾದ ನಿಲಯ ನಡೀತಾ ಬಂದಿದೆ. ಸ್ವತಂತ್ರ ಪೂರ್ವದೊಳಗನ ನಮ್ಮ ಗುರುವರ್ಯರು ಈ ಭಾಗದ ಗ್ರಾಮಾಂತರ ಜನರಿಗೆಲ್ಲ ಉಚಿತವಾಗಿ ಶಿಕ್ಷಣ ಪ್ರಸಾದ ಸಿಗಲಿ ಅಂತಂದು ಆ ಪ್ರಸಾದ ನಿಲಯವನ್ನು ಶಿಕ್ಷಣ ಸಂಸ್ಥೆಯನ್ನು ತೆರೆದಿದ್ದಾರೆ.
ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಅದು ಪ್ರಸಾದ ನಿಲಯ ಅಂತ ಹೌದು ರೀ ಸ್ವತಂತ್ರ ಪೂರ್ವದಿಂದನೂ ಪ್ರಸಾದ ನಿಲಯ ಇದೆ ಪ್ರಸಾದಕ್ಕೆ ಅಜ್ಜವರು ಹಳ್ಳಿ ಹಳ್ಳಿಗೆಲ್ಲ ಭಿಕ್ಷಕ್ಕೆ ಹೋಗ್ತಿದ್ರು ಭಿಕ್ಷೆಯಿಂದ ಸಾವಿರಾರು ಜನ ಮಕ್ಕಳಿಗೆ ಅಜ್ಜವರು ಪ್ರಸಾದ ಕೊಡ್ತಿದ್ರು ತದನಂತರ ಕೆಲವು ಭಕ್ತರು ಅಜ್ಜನವ್ರಿಗೆ ವಯಸ್ಸಾದ ಮೇಲೆ ಪ್ರತಿ ಬಾರಿನೂ ಅಜ್ಜವ್ರು ಭಿಕ್ಷೆಗೆ ಹೋಗುವುದು ಅನಾನುಕೂಲ ಆಗುತ್ತೆ ಅಂತಂದು ಕೆಲವರು ಕೆಲವೊಂದಿಷ್ಟು ಜಮೀನುಗಳನ್ನು ದಾನವಾಗಿ ಕೊಟ್ಟಿದ್ದಾರೆ ಇದನ್ನು ಸಹ ಸ್ವನ್ನದವರು ದಾನವಾಗಿ ಕೊಟ್ಟಿರ್ತಕ್ಕಂತಹ ಭೂಮಿ ಇದು ಅನ್ನದಾನೇಶ್ವರ ಮಠದ ಶ್ರೀಗಳ ಮಾತು ಈಗಾಗಲೇ ಮಠದ ಆಸ್ತಿ ಇತರ ವಕ್ಫ್ ಅಂತ ಆಗಿದ್ದು ನಮಗೆ ಸಮಾನ ಅಂತಂದಿದೆ ಕ್ಯಾಮರಾಮನ್ ರವಿಗಳ ಜೊತೆ ಸಂಜೀವ್ ಪಾಂಡೆ ಟಿವಿ 9 ಗದಗ್.